कृष्णा कृष्णा ऐशो नान कृष्णा अल्लम्मा निन डैडी ऐशो पुटा निन एद्देड पड़म्मा मलगी रेस्ट तगो तले गेट बिद्दिरोद्रिंदा ಒಂದೆರಡು ದಿನ ನೋವಿರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಪರವಾಗಿಲ್ಲ ಅತ್ತೆ ಈಗಷ್ಟು ನೋವಿಲ್ಲ ಎತ್ ಕುತ್ಕೊಳ್ಳಬಹುದು ಡ್ಯಾಡಿ ಕೃಷ್ಣ ಹೇಳಿ ಅವರು ಹುಷಾರಾಗಿದ್ದಾರೆ ತಾನೆ ಐಶು ಇಷ್ಟೆಲ್ಲ ಆಗೋದಕ್ಕೆ ಕೃಷ್ಣನೇ ಕಾರಣ ಅಂತ ಗೊತ್ತಿದ್ದು ಅವನ ಬಗ್ಗೆ ವಿಚಾರಿಸ್ತಿದ್ದೀಯಲ್ಲ ಅವನ ಚೆನ್ನಾಗಿದ್ದರೆಷ್ಟು ಬಿಟ್ರೆಷ್ಟು ಹೇಳು ಸಂಕೇತ್ ಕೃಷ್ಣನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಇವತ್ತು ನಾನು ಜೀವಂತವಾಗಿ ಇದೀನಿ ಅಂದ್ರೆ ಅವರೇ ಕಾರಣ ಈ ಲೈಫ್ ಅವರು ಕೊಟ್ಟಿರೋ ಭಿಕ್ಷೆ ನಿಮ್ಮನ್ನೆಲ್ಲ ಚೆನ್ನಾಗಿ ಯಾಮರಿಸ್ತಾ ಇದ್ದಾನೆ ಅವನು ನಿಮಗೆ ಇದು ಯಾರಿಗೂ ಗೊತ್ತಾಗ್ತಿಲ್ಲ ಅವನೇ ಕಿಡ್ನಾಪ್ ಮಾಡಿ ಅವನೇ ಕರ್ಕೊಂಡು ಬಂದು ಈಗ ನಿಮ್ಮ ಮುಂದೆ ಒಳ್ಳೆಯವನ ಅನಿಸ್ಕೋತಾ ಇದ್ದಾನೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿದೆ ಸಂಕೇತ್ ನಾನು ಆಗ್ಲೇ ಹೇಳಿದೆ ಕೃಷ್ಣನ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಬೇಡ ಅಂತ ಮತ್ತೆ ಅದನ್ನೇ ಮಾಡ್ತಾ ಇದ್ದೀಯಲ್ಲ ಮತ್ತೆ ಏನು ಮಾಡ್ಲಿ ಮಾವ ನಮ್ಮ ಜೊತೆಗೆ ಇದ್ದು ನಮ್ಮ ಕಣ್ಣಿಗೆ ಮಣ್ಣು ಹರಿಸ್ತಾನಂದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ನೀವು ಐಶ್ವರ್ಯಗೆ ಏನಾದ್ರೂ ಆಗಿದ್ದಿದ್ರೆ ನೀವು ಆಗ್ಲೇ ಇದೆ ಮಾತು ಹೇಳ್ತಾ ಇದ್ದೀರಾ ನನಗೆ ಏನು ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಅಂದಮೇಲೆ ಯಾಕೆ ಇಷ್ಟು ಓವರ್ ಆಗಿ ಬಿಲ್ಡ್ ಅಪ್ ಕೊಡ್ತಿದ್ದೀಯಾ ಸಂಕೇತ್ ಇದು ಓವರ್ ಬಿಲ್ಡ್ ಅಪ್ ಅಲ್ಲಮ್ಮ ನಿನ್ನ ಮೇಲಿರೋ ಕಾಳಜಿ ನಿನ್ನ ಕಾಣಿಸ್ತಿಲ್ಲ ಅಂತ ಅವನು ಎಷ್ಟು ಸಂಕಟಪಟ್ಟಿದ್ದಾನೆ ಗೊತ್ತಾ ನೀನು ಹೋಗೋ ಜಾಗದಲ್ಲೆಲ್ಲ ಹುಡುಕಾಡಿದ್ದಾನೆ ಕೃಷ್ಣ ಹೀಗೆಲ್ಲ ಮಾಡಿದ್ನಲ್ಲ ಅನ್ನೋ ಕೋಪಕ್ಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದಾನೆ ಅಷ್ಟೇ ನೋಡೋ ದೃಷ್ಟಿ ಸರಿಯಾಗಿದ್ರೆ ಎಲ್ಲಾನೂ ಸರಿಯಾಗಿ ಕಾಣುತ್ತೆ ಅದೇ ಕೆಟ್ಟದಾಗಿದ್ರೆ ಒಳ್ಳೆದು ಕೂಡ ಕೆಟ್ಟದಾಗೆ ಕಾಣುತ್ತೆ ಅವನ ವಿಷಯ ಬಿಡಮ್ಮ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಇಲ್ಲ ಡ್ಯಾಡಿ ನನಗೆ ಇಲ್ಲಿ ಯಾರು ಪರಿಚಯ ಇಲ್ಲ ಅಂದಮೇಲೆ ಇನ್ನು ಯಾರ ಮೇಲೆ ಅನುಮಾನ ಪಡಲಿ ಹೇಳು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಕೃಷ್ಣನ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತದೆ ಅದು ಹೇಗೆ ಹೇಳ್ತೀಯಮ್ಮ ನಿನ್ನ ಕಿಡ್ನಾಪ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ತಾನೆ ಇಷ್ಟೆಲ್ಲ ಮಾಡಿದ್ದು ಹಾಗೆ ದುಡ್ಡಿಗೋಸ್ಕರ ಮಾಡಿದಿದ್ರೆ ಕೃಷ್ಣನ್ ವಾಯ್ಸ್ ಅಲ್ಲಿ ಯಾಕೆ ಮಾತಾಡ್ತಿದ್ರು ಡೈರೆಕ್ಟ್ ಆಗಿ ನಮಗೆ ಫೋನ್ ಮಾಡಿ ಡಿಮ್ಯಾಂಡ್ ಮಾಡಬಹುದಿತ್ತಲ್ವಾ ಇದರಲ್ಲೇ ಗೊತ್ತಾಗ್ತಿದೆ ಟಾರ್ಗೆಟ್ ನಾನಲ್ಲ ಕೃಷ್ಣ ಅಂತ ನೀನ್ ಹೇಳೋದು ಸರಿಯಿದೆ ಮಗಳೇ ಯಾರೋ ಕೃಷ್ಣನಿಗೆ ಆಗದವರು ಈ ರೀತಿ ಮಾಡಿ ಅವನಿಗೆ ಕೆಟ್ಟ ಹೆಸರು ತರಕ್ಕೆ ನೋಡ್ತಾ ಇದ್ದಾರೆ ಅವರು ಯಾರೇ ಆಗಲಿ ನಾನು ಅವರನ್ನಂತೂ ಸುಮ್ಮನೆ ಬಿಡಲ್ಲ ನೀನಿಗೆ ರೆಸ್ಟ್ ತಗೋ ಡ್ಯಾಡ್ ನನಗೆ ಕೃಷ್ಣ ನೋಡಬೇಕು ಅನಿಸ್ತಾ ಇದೆ ಅವ್ರಿಗೆ ಏನಾಯ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ ತಲೆಗೆ ಏಟ್ ಬಿದ್ದಮೇಲೆ ಏನಾಯ್ತೋ ಗೊತ್ತಿಲ್ಲ ನೀನೇನು ಯೋಚನೆ ಮಾಡಬೇಡಮ್ಮ ಅವನು ಮನೆಗೆ ಹೋಗಿದ್ದಾನೆ ಈಗ ತಾನೇ ಬರ್ತೀನಿ ಅಂತ ಫೋನ್ ಮಾಡಿದ್ದ ಬಂದ ಮೇಲೆ ಅವನನ್ನು ವಿಚಾರಿಸ್ಕೋ ಅಕ್ಕ ಇವಳಿಗೆ ಏನಾದ್ರು ತಿನ್ನ ಕೊಡು ಲಕ್ಷ್ಮಿ ನಾನು ನಿನ್ನ ಕಣ್ಣಲ್ಲಿ ನೋಡೋದಕ್ಕೆ ಇಷ್ಟಪಡೋದು ಖುಷಿನ ಕಣ್ಣೀರ್ನಲ್ಲ ನೀನೊಂದು ಸ್ವಲ್ಪ ಆತ್ರ ಪಟ್ಟೆ ಅದಕ್ಕಿಷ್ಟೆಲ್ಲ ಆಗೋಯ್ತು ಇದರಲ್ಲಿ ನಿನ್ನ ತಪ್ಪು ಮಾತ್ರ ಅಲ್ಲ ನನ್ನ ತಪ್ಪು ಇದೆ ಇನ್ನು ಮುಂದೆ ಈ ರೀತಿ ಮಿಸ್ಟೇಕ್ ರಿಪೀಟ್ ಆಗದಿರೋ ಹಾಗೆ ನೋಡ್ಕೋತೀನಿ ಓಕೆನಾ ನೀವೇನು ಈ ರೀತಿ ಎಲ್ಲ ಮಾತಾಡಿ ಸಮಾಧಾನ ಮಾಡ್ಕೊಂಡ್ಬಿಡ್ತೀರಾ ಆದ್ರೆ ತಪ್ಪು ಮಾಡಿರೋ ಬಾಧೆ ನನ್ನನ್ನು ಕಾಡ್ತಾ ಇದೆಯಲ್ಲ ಅದಕ್ಕೇನು ಮಾಡೋದು ಹೇಳಿ ಅದನ್ನೆಲ್ಲ ಮನಸ್ಸಿಂದ ತೆಗೆದಾಕಿದ್ರೆ ಆಯ್ತು ಮನಸ್ಸಲ್ಲಿ ಒಳ್ಳೆ ಯೋಚನೆಗಳನ್ನು ತುಂಬಿಕೊಂಡ್ರೆ ಕೆಟ್ಟದಕ್ಕೆ ಜಾಗ ಎಲ್ಲಿರುತ್ತೆ ಹೇಳು ಯಾವಾಗಲೂ ಒಳ್ಳೆದನ್ನೇ ಯೋಚನೆ ಮಾಡಬೇಕು ಒಳ್ಳೆದನ್ನೇ ಬಯಸಬೇಕು ಹೌದೌದು ಬರೀ ಬೇರೆಯವರಿಗೆ ಒಳ್ಳೆದಾಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಮಗೆ ಒಳ್ಳೆದಾಗೋದು ಯಾವಾಗ ಹೇಳಿ ನೀವಿಷ್ಟೆಲ್ಲ ಕಷ್ಟಪಟ್ಟರು ನಮಗೆ ಸಿಗ್ತಾ ಇರೋದೇನು ಇಷ್ಟೆಲ್ಲ ಪೆಟ್ ಮಾಡಿಕೊಂಡು ನಿಮ್ಮ ಬಾಸ್ ಮಗಳನ್ನ ಕಾಪಾಡಿದ್ದೀರಾ ಆದ್ರೆ ಅವ್ರು ನಿಮ್ಮನ್ನ ಆಸ್ಪತ್ರೆಗೂ ಸೇರಿಸಿಲ್ಲ ಹಾಗೆ ಮನೆ ಕಳಿಸಿದ್ದಾರೆ ಇದು ಒಳ್ಳೆತನನ ಚಚ್ಚೆ ನೀನ್ ತಪ್ಪು ತಿಳ್ಕೊತಿದ್ಯ ಲಕ್ಷ್ಮಿ ಅವ್ರು ನನ್ನ ಹಾಸ್ಪಿಟಲ್ಗೆ ಹೋಗು ಅಂತ ಹೇಳಿದ್ರು ನೀನ್ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿ ನಾನೇ ಓಡೋಡ್ ಬಂದೆ
ನನ್ನ ಬಾಸ್ ಎಷ್ಟು ಒಳ್ಳೆಯವರು ಗೊತ್ತಾ ಅವರ ಮಗಳಿಗೆ ಇಷ್ಟೆಲ್ಲ ಆದರೂ ಅವರು ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ರು ಚೀನೋಪ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ ಇಷ್ಟೆಲ್ಲ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಳ್ಳೋದ್ರ ಬದಲು ಸ್ವಲ್ಪ ಪರ್ಸನಲ್ ಲೈಫ್ ಬಗ್ಗೆನೂ ಗಮನ ಕೊಡೋದನ್ನ ಕಲಿಯಿರಿ ಓಕೆ ಮೇಡಂ ಕೆಲಸದ ಟೈಮ್ ಅಲ್ಲಿ ಕೆಲಸ ಮಾಡ್ತೀನಿ ಮುದ್ದು ಮಾಡೋ ಟೈಮ್ ಅಲ್ಲಿ ನಿಮ್ಮನ್ನ ಮುದ್ದು ಮಾಡ್ತೀನಿ ಸರಿನಾ ನಿಮ್ಮ ಮುದ್ದನ ನಾನು ನೋಡಿಲ್ವಾ ಆಫೀಸ್ ಇಂದ ಫೋನ್ ಬಂತು ಅಂದ್ರೆ ಸಾಕು ತಿಂತಾ ಇರೋ ಊಟನು ಬಿಟ್ಟು ಎದ್ದು ಹೋಗ್ತೀರಾ ಇದು ಬರಿ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತೀರಾ ಅಷ್ಟೇ ಕೆಲಸ ಮಾಡದೇ ಇದ್ದಿದ್ರೆ ನಾವು ಇವತ್ತು ಹೀಗೆ ಇರೋದಕ್ಕೆ ಆಗ್ತಾ ಇತ್ತಾ ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣ ಅವರು ಹೇಳಿಲ್ವಾ ಹಾಗೆ ದುಡ್ಡೇ ದೊಡ್ಡಪ್ಪ ಅಂತ ನಮ್ಮ ತಿರುಪತಿ ತಿಮ್ಮಪ್ಪನು ಹೇಳಿದ್ದಾರೆ ಅದರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಆಹಾ ರಾತ್ರಿ ಇಡೀ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನು ಸಂಬಂಧ ಅಂದ್ರಂತೆ ದುಡ್ಡಿನ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಮತ್ತೆ ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಿದ್ಯಾ ಲಕ್ಷ್ಮಿ ಅನ್ನೋ ಹೆಸರು ತಕ್ಕ ಮಾತಾಡ್ತೀಯ ಅಲ್ವಾ ಅಯ್ಯೋ ಆ ಹೆಸರೇ ನನಗೆ ಅನ್ವರ್ಥ ರೀ ಈ ಕಡೆ ಭಾಗ್ಯನೂ ಇಲ್ಲ ಈ ಕಡೆ ಲಕ್ಷ್ಮಿನೂ ಇಲ್ಲ ಅದು ಯಾರು ನನಗೆ ಭಾಗ್ಯಲಕ್ಷ್ಮಿ ಅಂತ ಹೆಸರಿಡು ಅಂತ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಆ ಹೆಸರಿಂದನೇ ನನ್ನ ಭಾಗ್ಯಕ್ಕೆ ಬರ ಬಂದ್ಬಿಟ್ಟಿದೆ ಅನ್ಸುತ್ತೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಮುತ್ತಿನಂಥ ಮಗು ಸಿಕ್ಕಿರುವಾಗ ಇನ್ನೆಂಥ ಭಾಗ್ಯ ಬೇಕು ನಿನಗೆ ಲಕ್ಷ್ಮಿ ಇವತ್ತಿನ ಕಾಲದಲ್ಲಿ ದುಡ್ಡು ಹೇಗೋ ಸಂಪಾದನೆ ಮಾಡಿಬಿಡ್ಬೋದು ಆದರೆ ಪ್ರೀತಿನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂಥ ಪ್ರೀತಿ ನಿನಗೆ ಸುಲಭವಾಗಿ ಸಿಕ್ಕಿರುವಾಗ ಜೀವನದಲ್ಲಿ ಬರ ಬಂದಿದೆ ಅಂತ ಹೇಳ್ತಿದ್ಯಲ್ಲ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಆದರೂ ನೀವು ಆಫೀಸ್ಗೆ ಹೋಗೋ ಮಾತೇ ಆಡ್ತಿರಲ್ರಿ ಇಷ್ಟೆಲ್ಲ ಪೆಟ್ಟಾಗಿದೆ ಈ ಸಮಯದಲ್ಲೂ ಆಫೀಸ್ಗೆ ಹೋಗ್ಬೇಕಾ ನೀವು ಒಂದಿನ ಮನೆಯಲ್ಲೇ ಈ ಡ್ರೆಸ್ ತೊಗೊಂಡ್ರೆ ಏನಾಗ್ಬಿಡುತ್ತೆ ಈ ನೋವಲ್ಲೂ ಹೋಗಿ ಕೆಲಸ ಮಾಡಬೇಕಾ ಅಯ್ಯೋ ದೇವ್ರೆ ಅಳಿಯಂದ್ರಿಗೇನೂ ಆಗಿಲ್ಲ ತಾನೆ ಅವ್ರು ಹುಷಾರಾಗಿದ್ದಾರಲ್ವಾ ಅಂತ ದೊಡ್ಡಪೇಟೇನೂ ಆಗಿಲ್ಲಮ್ಮ ಸಣ್ಣ ಪುಟ್ಟ ಗಾಯಗಳಿವೆ ನಿಜವಾಗ್ಲೂ ಅವ್ರು ವಾಪಸ್ ಬಂದಿದ್ದು ನಮ್ಮ ಅಕ್ಕನ ಪುಣ್ಯದಿಂದ ಅನ್ಸುತ್ತೆ ಈಗ ಗೊತ್ತಾಗಿರಬೇಕು ನಿಮ್ಮ ಬಾವನಿಗೆ ನನ್ನ ಮಗಳ ಕಾಲಗುಣ ಎಂತದ್ದು ಅಂತ ಅನ್ಯಾಯವಾಗಿ ಅವಳ ಮೇಲೆ ಕೈ ಮಾಡಿ ಮನೆಯಿಂದ ಆಚೆ ಬರೋ ಹಾಗೆ ಮಾಡಿದ್ನಲ್ಲ ಈಗ ಬುದ್ಧಿ ಬಂದಿರುತ್ತೆ ಸಾಕು ಸುಮ್ಮನಿರಿ ಅವಳ ಮನೆ ಬಿಟ್ಟು ಬಂದಿದ್ದಕ್ಕೆ ಈಗೆಲ್ಲ ಆಗ್ತಾ ಇರೋದು ಅನ್ನೋದನ್ನ ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಯಾವಾಗಲೂ ಅಳಿಯಂದ್ರನ್ನ ಬೈತಾನೆ ಇರಿ ಅವ್ರನ್ನ ಬೈದೇ ಇದ್ರೆ ನಿಮಗೆ ಸಮಾಧಾನನೇ ಆಗಲ್ಲ ಅಯ್ಯಯ್ಯಯ್ಯ ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ ಹಂಗಾಯ್ತಲ್ಲ ನಿಂದು ಅಲ್ಲ ಈಗ ನನ್ನ ಮಗಳು ಇಲ್ಲಿಗೆ ಬರೋ ಹೋಗಿ ಮಾಡಿದ್ದು ನಿನ್ನ ಅಳಿಯ ಹಾಗೆ ನನ್ನ ಮಗಳು ಇಲ್ಲಿಂದ ವಾಪಸ್ ಹೋಗಿದ ತಕ್ಷಣ ನಿನ್ನ ಅಳಿಯ ಮನೆಗೆ ಬಂದ ಅಂದರೆ ಅದು ನನ್ನ ಮಗಳ ಅದೃಷ್ಟದಿಂದ ತಾನೆ ಹೌದು ಹೌದು ಹೇಳ್ದೆ ಕೇಳ್ದೆ ರಾತ್ರಿ ರಾತ್ರಿ ಇಲ್ಲಿಗೆ ಬಂದು ಅವ್ರು ನಿಮ್ಮದೇ ಹಾಳು ಮಾಡಿರೋದು ನಿಮ್ಮ ಮಗಳೇ ತಾನೆ ಅವರಾಗಿರೋದಕ್ಕೆ ಸುಮ್ಮನೆ ಇದ್ದಾರೆ ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮಗಳನ್ನ ಬಿಟ್ಟು ಹೋಗಿರೋರು ಅಯ್ಯೋ 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 ನಿನ್ನ ಏಯ್ ಹೆತ್ತ ಮಗಳ ಬಗ್ಗೆ ಮಾತಾಡೋ ಮಾತೇನೆ ಇದು ಅವಳನ್ನ ಶತ್ರು ನೋಡ್ದಂಗೆ ನೋಡ್ತಾ ಇದ್ದೀಯಲ್ಲಿ ನಾನೇ ಶತ್ರು ಥರ ನೋಡ್ತಾ ಇಲ್ಲ ರೀ ನನ್ನ ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರಬೇಕು ಅಂತ ನನಗೇನು ಆಸೆ ಇರೋದಿಲ್ವ ಹೇಳಿ ಆದರೆ ಅವಳು ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದರೆ ಎತ್ತ ಕರಳಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ ಅತ್ತೆ ಈಗ ಅವ್ರು ಇಲ್ಲಿಂದ ಹೋಗಿದ್ದು ಆಯಿತು ಗಂಡ ಹೆಂಡತಿ ಚೆನ್ನಾಗಿ ಆಗಿದ್ದು ಆಯಿತು ನೀವು ಮಾತ್ರ ಅವ್ರ ವಿಷಯ ಎತ್ಕೊಂಡು ಜಗಳ ಆಡೋದು ಮುಗ್ದಿಲ್ಲ ಒಂಥರ ಇಲ್ಲದೆ ಇರೋ ಸೌಭಾಗ್ಯಕ್ಕೆ ಕಿತ್ತ ಆಡ್ತಾ ಇದ್ದೀರಾ ಹೌದಮ್ಮ ನಾವು ಮಾತಾಡಿದ್ರೆ ನಿಮಗೆ ಜಗಳ ಥರ ಅನಿಸುತ್ತೆ ನೀನು ನನ್ನ ಮಗಳ ಜಾಗದಲ್ಲಿದ್ದರೆ ಗೊತ್ತಾಗಿರೋದು ಅವಳು ನೋವೇನು ಅಂತ ಪ್ರಶ್ನೆಗೆ ಪ್ರಶ್ನೆ ಮಾಡ್ತೀರಾ ಹೊರತು ಉತ್ತರ ಮಾತ್ರ ಕೊಡಲ್ಲ ಈ ಮನೇಲಿ ನಾನೊಬ್ಳು ಪ್ರಶ್ನಾತೀತಳು ಅದು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಮ್ಮ ಅವಳು ಮಾತನ್ನು ತಲೆ ಕೆಡಿಸ್ಕೋಬೇಡಿ ಅವಳು ಏನು ಅಂತ ನಿಮಗೆ ಗೊತ್ತು ಅಲ್ವಾ ಮಾತು ಸ್ವಲ್ಪ ಹೊರಟು ಅಷ್ಟೆ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲ ಗಂಡದಿರು ನಿನ್ನ ಥರನೇ ಕಣೋ ತನ್ನ ಹೆಂಡತಿಗೆ ಏನಾದರೂ ಆದರೆ ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತಾರೆ ತಾಯಿ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಏನು ಮಾಡೋದು ಎಲ್ಲ ನನ್ನ ಹಣೆ ಬರಹ ಕಟ್ಕೊಂಡಿರೋ ಗಂಡನೇ ಯೋಚನೆ ಮಾಡಲ್ಲ ಇನ್ಯಾರು ಯೋಚನೆ ಮಾಡ್ತಾರೆ ಅವಳಿಗೆ ಹೇಳು ನಾವು ಅವಳನ್ನ ಮಗಳ ಥರನೇ ನೋಡ್ಕೊಂಡಿರೋದು ಅಂತ ಅವಳು ಮಗಳಾಗ್ತಾಳ ಕೇಳು
ನಿಂತ್ಕೊ. ಎಲ್ಲಿಗೆ ಹೋಗ್ತಾ ಇದೀಯಾ? ಐಶ್ವರ್ಯ ಅವರನ್ನ ನೋಡೋದಕ್ಕೆ. ಅವಳು ಮಲಗಿದಾಳೆ. ನೀನು ಹೋಗಿ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ. ಪರವಾಗಿಲ್ಲ, ನಾನು ದೂರದಿಂದನೇ ನೋಡ್ಕೊಂಡು ಹೋಗ್ತೀನಿ. ನೀನು ಹೋಗಿ ನೋಡ್ಬಿಟ್ರೆ ಅವಳು ಹುಷಾರಾಗಿ ಬಿಡ್ತಾಳ. ಏನು ಬೇಕಾಗಿಲ್ಲ, ನಿನ್ನ ಕೆಲಸ ನೀನು ನೋಡ್ಕೊ ಹೋಗು. ಕೃಷ್ಣ ಅವರೇ, ಒಳಗೆ ಬನ್ನಿ. ಹಾ. ಐಶ್ವರ್ಯ ಅವರೇ, ತೊಂದರೆ ತಗೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಮಲಗಿರಿ. ನನಗೋಸ್ಕರ ಅಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದೀರ. ಆ ಕ್ಷಣದಲ್ಲಿ ನಿಮಗೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲ. ಅಟ್ ಲೀಸ್ಟ್ ಕುತ್ಕೊಂಡು ಮಾತಾಡಿಸ್ತೇ ಹೋದ್ರೆ ಹೇಗೆ? ನೀವು ನಮ್ಮ ಸರ್ ಮಗಳು, ನಿಮ್ಮನ್ನ ಕಾಪಾಡೋದು ನಮ್ಮ ಕರ್ತವ್ಯ. ನಾನು ನನ್ನ ಕರ್ತವ್ಯನ ಮಾಡಿದಿನಿ ಅಷ್ಟೇ. ನೀವೀಗ ಹುಷಾರಾಗಿದ್ದೀರಾ ತಾನೇ? ನಾನು ಹುಷಾರಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬಾ ಪೆಟ್ಟಾಗಿಲ್ಲ ತಾನೇ? ನಾನು ಆರಾಮವಾಗಿದ್ದೀನಿ. ಸದ್ಯ ನೀವು ದೊಡ್ಡ ಗಂಡಾಂತರದಿಂದ ಪಾರಾದ್ರಲ್ಲ, ನನಗಷ್ಟೇ ಸಮಾಧಾನ. ಇದಕ್ಕೆ ನೀನೇ ಅಲ್ವೇನಪ್ಪ ಕಾರಣ? ನೀನಿಲ್ಲಂದ್ರೆ ನನ್ನ ಮಗಳು ಜೀವಂತವಾಗಿ ಬರ್ತಿದ್ಲ? ಅಯ್ಯೋ, ಹೀಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಸರ್. ನೀವೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ. ನಿಮಗೆ ಕೆಟ್ಟದಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ. ಆ ದೇವರು ನಿಮ್ಮ ರೂಪದಲ್ಲಿ ಬಂದು ನನ್ನ ಕಾಪಾಡಿದನ್ ಕೃಷ್ಣ ಅವರೇ. ನಿಮ್ಮಿಂದ ನನಗೆ ಹೊಸ ಬದುಕು ಸಿಕ್ತು. ಐಶ್ವರ್ಯ ಅವರೇ, ನೀವು ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಿಮ್ಮನ್ನ ಕಾಪಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಆಹಾ, ಎಷ್ಟು ನೈವಾಗಿ ಮಾತಾಡಿ ಮರಣ ಮಾಡ್ತಿದ್ದಾನೆ. ಈಗ ಮಾಡಿ ಮಾಡಿನೆ ಒಂದಿನ ಎಲ್ಲ ಆಸ್ತಿನೂ ಅವನು ವಶ ಮಾಡ್ಕೊಂಡ್ಬಿಡ್ತಾನೇನೋ. ಇವನಿಗೇನೇ ತೊಂದರೆ ಮಾಡೋಕ್ಕೋದ್ರೂ ನಮಗೆ ಎಡವಟ್ಟಾಗ್ತಾ ಇದೆ. ಅದು ಹೇಗೆ ಇವನನ್ನ ಇವರಿಂದ ದೂರ ಮಾಡೋದೋ. ಸರ್, ನಾನಿನ್ನ ಆಫೀಸ್ಗೆ ಹೋಗ್ತೇನೆ, ಸಂಜೆ ಮತ್ತೆ ಬಂದು ನೋಡ್ಕೊಂಡು ಹೋಗ್ತೀನಿ. ಬಾಯ್ ಮ್ಯಾಮ್. ಕೃಷ್ಣ ಅವರೇ, ಈ ಪರಿಸ್ಥಿತಿಯಲ್ಲೂ ಆಫೀಸ್ಗೆ ಹೋಗ್ಬೇಕಾ? ಇವತ್ತು ಒಂದಿನಾದರೂ ರೆಸ್ಟ್ ಮಾಡ್ಬೋದಲ್ವಾ? ನನಗೇನಾಗಿದೆ ಅಂತ ನಾನು ರೆಸ್ಟ್ ಮಾಡಲಿ? ಇವತ್ತು ರೆಸ್ಟ್ ಮಾಡಿದ್ರೆ ದೇಹ ನಾಳೆನೂ ರೆಸ್ಟ್ ಕೇಳುತ್ತೆ. ಅದೇ ಕೆಲಸದ ಕಡೆ ಗಮನ ಕೊಟ್ಟರೆ ಎಲ್ಲ ನೋವು ಮರ್ತು ಹೋಗುತ್ತೆ ಅಲ್ವಾ? ಸರಿ, ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಡಿ. ಇಲ್ಲೇ ನನ್ನ ಜೊತೆ ಇದ್ದು ರೆಸ್ಟ್ ಮಾಡಿ. ನನಗೂ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ. ಐಶ್ವರ್ಯ ಮ್ಯಾಮ್, ನೀವೀಗ ಮಾತಾಡೋ ಸಮಯ ಅಲ್ಲ, ರೆಸ್ಟ್ ಮಾಡೋ ಸಮಯ. ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಗೋದು ಬೇಡ, ನೀವು ರೆಸ್ಟ್ ಮಾಡಿ. ಯಾವ ಡಿಸ್ಟರ್ಬೂ ಆಗಲ್ಲ. ನೀವು ನನ್ನ ಜೊತೆ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಆಫೀಸ್ಗೆ ಹೋಗ್ಬಿಡಿ. ಡ್ಯಾಡಿ, ನೀವಾದರೂ ಹೇಳಿ. ಹೌದು ಕೃಷ್ಣ, ಇವತ್ತಿಲ್ಲೇ ಇರು. ಆಫೀಸ್ ಕೆಲಸ ಇಲ್ಲಿಂದ ಮಾಡ್ಬೋದಲ್ವಾ? ನನ್ನ ಮಗಳ ಖುಷಿಗೋಸ್ಕರ ಇಷ್ಟು ಕೂಡ ಮಾಡೋಕ್ಕಾಗಲ್ವಾ? ಸರಿ ಸರ್, ನಿಮಗೋಸ್ಕರ ನಾನು ಇಷ್ಟು ಮಾಡ್ತಿದ್ರೆ ಹೇಗೆ? ಓಕೆ ಸರ್. ಪೀಡೆ ನೋಡಿಕೊಂಡು ತೊಲಗುತ್ತೆ ಅಂದ್ಕೊಂಡ್ರೆ ಇಲ್ಲೇ ಜಾಂಡ ಹುಡ್ತಿದೆ. ಅದಕ್ಕೆ ಅಪ್ಪ ಮಗಳು ಒಳ್ಳೆ ನವಿಲು ಕುಣಿದಂಗೆ ಆಡ್ತಿದ್ದಾರೆ. ಅದೇನು ಕರ್ಮನೋ ಏನೋ. ರಾಮಣ್ಣ ಈ ಕಡೆನೇ ಬರ್ತಾವನೆ. ಹೇ ಸಾವಿತ್ರಿ, ಸಾವಿತ್ರಿ ಎಲ್ಲಿದೆಯೇ ಸಾವಿತ್ರಿ? ಅಯ್ಯಯ್ಯೋ, ನಾನು ಎಲ್ಲೂ ಹೋಗಿಲ್ಲ ರೀ, ಇಲ್ಲೇ ಇದ್ದೀನಿ. ಅದೇನು ಹೇಳಿ? ಏನೇನು, ಅಪರೂಪಕ್ಕೊಂದ್ಸರಿ ಕರೆದ್ರೆ ಬಂದು ಪ್ರೀತಿಯಿಂದ ಮಾತಾಡ್ಸಕ್ಕಾಗಲ್ವಾ? ಹ್ಮ್, ಪ್ರೀತಿ ಮಾಡೋ ಟೈಮ್ ಹೋಯ್ತು, ಈಗ ಅದೇನು ಅಂತ ಹೇಳಿ. ಅದೆಲ್ಲ ಇರ್ಲಿ, ಅಲ್ಲಿ ರಾಮಯ್ಯ ಅಂತ ಬರ್ತಾ ಇದಾರೆ, ಅವ್ರು ನನ್ನ ಕೇಳಿದ್ರೆ ಮನೇಲಿಲ್ಲ ಅಂತ ಹೇಳ್ಬಿಡು. ಅಲ್ಲ ರೀ, ಅಪರೂಪಕ್ಕೆ ಬರ್ತಾ ಇದಾರೆ, ಒಳಗಡೆ ಕೂರ್ಸ್ ಮಾತಾಡೋದು ತಾನೇ? ಅಯ್ಯೋ, ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ನಾನು ಹೇಳಿದಷ್ಟು ಮಾಡು. ಅವ್ರು ಬಂದ್ರೆ ಮನೆಯೊಳಗೆ ಸೇರ್ ಹಂಗೆ ಸಾಕಾಕ್ಬಿಡು. ಪ್ಲೀಸ್ 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 ಪ್ಲೀಸ್. ಏನ್ ಸಾವಿತ್ರಮ್ಮ, ನಿನ್ ಗಂಡ ಮನೇಲಿದ್ದಾನ? ವಾಕಿಂಗ್ ಹೋದ್ರು. ವಾಕಿಂಗ? ಏನಮ್ಮ ಹೀಗೆ ಹೇಳ್ತಾ ಇದೀಯ ನೀನು? ಯಾರಾದ್ರೂ ಇಷ್ಟೊತ್ತಲ್ಲಿ ವಾಕಿಂಗ್ ಹೋಗ್ತಾರಾ?
ಅವರಾಗೆ ತಿಂಡಿ ಆದ್ಮೇಲೆ ವಾಕಿಂಗ್ ಅಂತ ಹೊರಗಡೆ ಹೋಗ್ತಾರೆ ಯಾರಾದರೂ ದಾರಿಯಲ್ಲಿ ಸಿಕ್ಕಿದ್ರೆ ಮಾತಾಡ್ಕೊಂಡು ನಿಂತ್ಕೊಂಡು ಬಿಡ್ತಾರೆ ಮನೆಗೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ರಾತ್ರಿನೂ ಬರೋದಿಲ್ವಾ ರಾತ್ರಿ ಬರ್ತಾರೆ ಆದ್ರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವರಿಂದ ಏನಾಗಬೇಕಾಗಿತ್ತಣ್ಣ ಅಯ್ಯೋ ಇನ್ನೇನಾಗಬೇಕಮ್ಮ ನಿನ್ನ ಗಂಡ ತಗೊಂಡಿರೋ ಸಾಲನ 6 ತಿಂಗಳಾದರೂ ವಾಪಸ್ ಕೊಟ್ಟಿಲ್ಲ ಸಿಕ್ಕಾಗ್ಲೇಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಈಗ ಸುಮಾರು ದಿನದಿಂದ ಕಾಣಿಸ್ತಾನೆ ಇಲ್ಲ ಅದಕ್ಕೆ ಮನೆ ಹತ್ರನೇ ಬಂದಿದ್ದೀನಿ ಇವತ್ತು ಏನೇ ಆಗಲಿ ಅವನ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ ಎಷ್ಟು ಕೊಡಬೇಕಾಗಿತ್ತು 10,000 ನಮ್ಮ ಬಡ್ಡಿ ಬೇಡ ಅಸಲಾದರೂ ಕೊಡೋ ಬೇಡವಾ ಅಮ್ಮ ನೀವು ಕಷ್ಟ ಅಂತ ಬಂದ್ರೆ ಮತ್ತೆ ನಾನು ನಿಮಗೆ ಹಣ ಕೊಡೋ ಬೇಡವಾ ಅಮ್ಮ ಅವರು ಬಂದ ತಕ್ಷಣ ನಿಮ್ಮತ್ರನೇ ಕಳಿಸ್ತೀನಿ ಅಣ್ಣ ನೀವೇ ನೋಡಿ ಅದೆಲ್ಲ ಆಗಲ್ಲ ಅಮ್ಮ ಇವತ್ತು ನಾನು ನನ್ನ ದುಡ್ಡು ವಸೂಲಿ ಮಾಡ್ಕೊಂಡೆ ಅಮ್ಮ ಹೋಗೋದು ಅವನು ಎಷ್ಟೊತ್ತಿಗೆ ಬೇಕಾದ್ರೂ ಬರಲಿ ಅಲ್ಲಿವರೆಗೂ ನಾನು ಕಾಯ್ತಾ ಇದ್ದೆ ಮಾತಾಡಬೇಕು ಅಂತ ನಾನು ಇಲ್ಲಿ ಕರ್ಕೊಂಡು ಬಂದ್ರಿ ಈಗ ಸುಮ್ಮನೆ ನಿಂತಿದ್ದೀರಾ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಕೃಷ್ಣ ಈ ಕಿಡ್ನಾಪ್ ಅನ್ನು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೀನು ಅಲ್ಲಿದ್ದಕ್ಕೆ ಸರಿ ಹೋಯಿತು ಇಲ್ಲಾಂದ್ರೆ ಏನು ಗತಿ ನಾನು ಆಗಲೇ ಹೇಳಿದ್ನಲ್ಲ ಸರ್ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಇದು ಇಷ್ಟಕ್ಕೆ ಮುಗಿದ್ರೆ ಪರವಾಗಿಲ್ಲ ಕೃಷ್ಣ ಮತ್ತೆ ರಿಪೀಟ್ ಆದರೆ ಏನು ಗತಿ ಈಗೇನು ಸಣ್ಣದ್ರಲ್ಲೇ ಪಾರಾಯಿತು ಮತ್ತೆ ದೊಡ್ಡದಾದರೆ ಎಲ್ಲ ಟೈಮಲ್ಲಿ ನೀನಿರೋಕ್ಕಾಗುತ್ತಾ ಸರ್ ಈ ಪ್ರಾಣ ನಿಮಗೋಸ್ಕರ ಅಂತ ಇರುವಾಗ ಅದನ್ನು ಒತ್ತೆ ಇಟ್ಟಾದರೂ ನಿಮ್ಮನ್ನು ಐಶ್ವರ್ಯನ ನಾನು ಕಾಪಾಡ್ತೀನಿ ನಾನು ಬದುಕ್ತಾ ಇರೋದು ನಿಮ್ಮ ಋಣದಲ್ಲಿ ಸರ್ ಆ ಋಣ ತೀರಿಸೋದಕ್ಕೆ ಇದು ನನ್ನ ಚಿಕ್ಕ ಅಳಿಲ್ ಸೇವೆ ಅಂತ ಅಂದ್ಕೊಳ್ಳಿ ತುಂಬ ದೊಡ್ಡ ಮಾತಪ್ಪ ಕೃಷ್ಣ ನೀನು ಯಾರ ಋಣದಲ್ಲೂ ಇಲ್ಲ ನೀನು ಕೆಲಸ ಮಾಡ್ತಿದ್ದೀಯಾ ನಾನು ಸಂಬಳ ಕೊಡ್ತಾ ಇದ್ದೀನಿ ನೀನು ಕಂಪನಿ ಬಿಟ್ಟು ಹೋದರೂ ಕೈ ತುಂಬ ದುಡಿಬಹುದು ಆದರೂ ನೀನು ಇಲ್ಲೇ ಇದ್ದೀಯ ಇದು ನಿನ್ನ ದೊಡ್ಡ ಗುಣ ದುಡ್ಡು ಕೊಡೋರು ತುಂಬ ಜನ ಸಿಗ್ತಾರೆ ಸರ್ ಆದರೆ ಪ್ರೀತಿ ಕೊಡೋರು ಸಿಗಲ್ವಲ್ಲ ಆ ಪ್ರೀತಿ ನನಗೆ ಇಲ್ಲಿ ಸಿಗ್ತಾ ಇದೆ ಹಾಗಿದ್ದಾಗ ನಾನು ಬೇರೆ ಕಡೆ ಹೋಗೋ ಯೋಚನೆ ಯಾಕೆ ಮಾಡಲಿ ನೀವು ಹೋಗು ಅಂದ್ರು ನಾನು ಇಲ್ಲಿಂದ ಹೋಗಲ್ಲ ಈ ಥರ ಮಾತಾಡಿ ನೀನು ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ತೀನಿ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಸಂಬಳ ಜಾಸ್ತಿ ಮಾಡ್ತೀನಿ ನೀನೇ ಬೇಡ ಅಂತೀಯ ಸಂಬಳ ಜಾಸ್ತಿ ಆದರೆ ನಿನಗೆ ಒಳ್ಳೇದಲ್ವಾ ಈಗ ಸಿಕ್ತಿರೋ ಸಂಬಳದಲ್ಲೇ ನನಗೆ ಖುಷಿ ಇದೆ ಸರ್ ಆಮೇಲೆ ಜಾಸ್ತಿ ಯಾಕೆ ಕೇಳಿ ದುಡ್ಡು ಜಾಸ್ತಿ ಆದರೆ ಚಿಂತೆ ಜಾಸ್ತಿ ಆಗುತ್ತೆ ಚಿಂತೆ ಜಾಸ್ತಿ ಆದರೆ ಆರೋಗ್ಯ ಹಾಳಾಗುತ್ತೆ ಅದ್ರ ಬದಲು ಇರೋದ್ರಲ್ಲೇ ಸುಖವಾಗಿರೋದು ಒಳ್ಳೇದಲ್ಲ ಸರ್ ಕೃಷ್ಣ ನಿನ್ನಂತೊಂದು ಸಿಕ್ಕಿದ್ದು ನನ್ನ ಪುಣ್ಯನಪ್ಪ ನನ್ನ ಸ್ವಂತ ಮಗ ಇದ್ದಿದ್ರು ಇಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ನೋ ಗೊತ್ತಿಲ್ಲ ಆದರೆ ನೀನು ಆ ಜಾಗನ ತುಂಬಿಟ್ಟೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸರ್ ಆ ನಂಬಿಕೆನ ನನ್ನ ಉಸಿರು ಇರೋವರೆಗೂ ಉಳಿಸ್ಕೋತೀನಿ ಈಗ ಇದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟು ಐಶ್ವರ್ಯ ಅವರ ಆರೋಗ್ಯದ ಕಡೆ ಗಮನ ಕೊಡಿ ಸರ್ ಐಶ್ವರ್ಯ ಅವ್ರು ಖುಷಿಯಾಗಿದ್ರೆ ನೀವು ಚೆನ್ನಾಗಿರ್ತೀರಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ನನಗೆ ಯೋಚನೆ ಆಗಿರೋದು ಕೃಷ್ಣ ಈ ಕಿಡ್ನ್ಯಾಪ್ ಹಿಂದೆ ಯಾರಿದ್ದಾರೆ ಯಾಕೆ ಮಾಡಿದ್ರು ಅನ್ನೋದನ್ನು ತಿಳ್ಕೋಬೇಕು ಆಗಲೇ ನನಗೆ ಸಮಾಧಾನ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಸರ್ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದರೆ ಒಂದು ಮಾತು ಈ ವಿಷಯನ ಐಶ್ವರ್ಯ ಅವ್ರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡಿ ಅವ್ರು ಈಗಾಗಲೇ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ನೀವು ಸಂಕಟ ಪಡೋದನ್ನು ನೋಡಿದ್ರೆ ಅವ್ರು ಇನ್ನೂ ನೋವು ಪಡ್ತಾರೆ